ಕಾಂಗ್ರೆಸ್ ಸರ್ಕಾರ ಏಟಿ ಫೈವ್ ಪರ್ಸೆಂಟ್ ಸರ್ಕಾರ ಎಂದಿದ್ದಕ್ಕೆ ಮೋದಿ ನಲವತ್ ಪರ್ಸೆಂಟ್ ಸರ್ಕಾರದ ಆರೋಪಕ್ಕೆ ಮೋದಿ ಹೊಸ ಲೆಕ್ಕಾಚಾರ ಡೈರೆಕ್ಟ್ ಬೆನಿಫಿಟ್ ಲೆಕ್ಕ ಕೊಟ್ಟ ಮೋದಿ ಕಾಂಗ್ರೆಸ್ಗೆ ಫುಲ್ ಟೆನ್ಷನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಏನಾಗಿತ್ತು ಆಗ ಸಿ ಎಂ ಸಿದ್ದರಾಮಯ್ಯ ಆಗಿದ್ದರು ಅದಾದ ನಂತರ ನಡೆದ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರಚಾರಕ್ಕೆ ಬಂದಾಗ ಸಿದ್ದರಾಮಯ್ಯವ್ರದ್ದು ಟೆನ್ ಪರ್ಸೆಂಟ್ ಸರ್ಕಾರ ಅಂತ ಆರೋಪ ಮಾಡಿದರು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿತ್ತು ಆಗ ಸಿದ್ದರಾಮಯ್ಯವ್ರದು ಟೆನ್ ಪರ್ಸೆಂಟ್ ಸರ್ಕಾರ ಅಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದರು ಅದು ಕೂಡ ಎಲ್ಲೋ ಒಂದು ಕಡೆ ಅದು ಸೋಲೋದಕ್ಕೆ ಕಾರಣ ಆಗಿತ್ತು ಈಗ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋ ಒಂದು ಮುದ್ರವನ್ನು ಒತ್ತಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋ ಒಂದು ಆರೋಪವನ್ನ ಸಾಕಷ್ಟು ಕ್ಯಾಂಪೇನ್ ಅನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತು ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಈಗ ಫಾರ್ಟಿ ಪರ್ಸೆಂಟ್ ಬಿಜೆಪಿ ಸರ್ಕಾರ ಅನ್ನೋ ಆರೋಪಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸ ಒಂದು ಕಾರ್ಡ್ ಹೊಸ ಒಂದು ಲೆಕ್ಕವನ್ನ ಪ್ಲೇ ಮಾಡ್ತಾ ಇದಾರೆ ಅದೇನಪ್ಪಾ ಅಂದ್ರೆ ಕಾಂಗ್ರೆಸ್ನದು ಏಟಿ ಫೈವ್ ಪರ್ಸೆಂಟ್ ಸರ್ಕಾರ ಅಂತ ನರೇಂದ್ರ ಮೋದಿಯವರು ಹೊಸ ಒಂದು ಲೆಕ್ಕವನ್ನ ಕೊಡ್ತಾ ಇದ್ದಾರೆ ಇದೇನ್ರಿ ಇದು ಅವಾಗ ಹತ್ತು ಪರ್ಸೆಂಟ್ ಅಂತ ಹೇಳಿದ್ರು ಈಗ ಏಯ್ಟಿ ಫೈವ್ ಪರ್ಸೆಂಟ್ ಸರ್ಕಾರ ಅಂತಾರಲ್ಲ ಇದಾವ ಲೆಕ್ಕ ಅಂತ ನಿಮ್ಗೆ ಅನಿಸ್ಬೋದು ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಂತಹ ರಾಜೀವ್ ಗಾಂಧಿ ಅವರು ಹೇಳ್ತಾ ಇದ್ರು ಏಯ್ಟಿ ಫೈವ್ ಪರ್ಸೆಂಟ್ ಏನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸರ್ಕಾರದಿಂದ ಬಿಡುಗಡೆ ಆಗುವ ಅನುದಾನದಲ್ಲಿ ರೀಚ್ ಆಗೋದು ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ಕಾಮಗಾರಿಗಳಿಗೆ ಅಥವಾ ಯೋಜನೆಗಳಿಗೆ ಉಳಿದ ಏಯ್ಟಿ ಫೈವ್ ಪರ್ಸೆಂಟ್ ಅನುದಾನ ಅಧಿಕಾರಿಗಳು ರಾಜಕಾರಣಿಗಳು ಅವರು ಇವರೆಲ್ಲರಿಗೂ ಎಲ್ಲರಿಗೂ ಕೂಡ ಜೋಬ್ಗೆ ಹೋಗುತ್ತೆ ಏಯ್ಟಿ ಫೈವ್ ಪರ್ಸೆಂಟ್ ಅನುದಾನ ಉಪಯೋಗ ಆಗಲ್ಲ ಜನರಿಗೆ ಜನರಿಗೆ ತಲುಪೋದು ಕೇವಲ ಹದಿನೈದು ಪರ್ಸೆಂಟ್ ಹಣ ಮಾತ್ರ ಅಂತ ರಾಜೀವ್ ಗಾಂಧಿ ಪ್ರಧಾನಿ ಆಗಿದ್ದಾಗಲೇ ಹೇಳಿದರು ಈ ಮಾತನ್ನು ಮತ್ತೆ ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿ ಅವರು ವಿಜಯಪುರದಲ್ಲಿ ಈ ಒಂದು ಮಾತನ್ನು ಮೆಲುಕಾಕಿದ್ದಾರೆ ಕಾಂಗ್ರೆಸ್ನಿಂದ ಗೆದ್ದು ಏನು ಪ್ರಧಾನಿಗಳಾಗಿದ್ದರು ರಾಜೀವ್ ಗಾಂಧಿಯವರು ರಾಜೀವ್ ಗಾಂಧಿನೇ ಹೇಳಿದರು ಏಯ್ಟಿ ಫೈವ್ ಪರ್ಸೆಂಟ್ ಅನುದಾನ ಜನರಿಗೆ ತಲುಪ್ತಾ ಇಲ್ಲ ಕೇವಲ ಹದಿನೈದು ಪರ್ಸೆಂಟ್ ಮಾತ್ರ ತಲುಪ್ತಾ ಇತ್ತು ಅಂತ ಅಂದರೆ ಕಾಂಗ್ರೆಸ್ನ ಸರ್ಕಾರ ಏಯ್ಟಿ ಫೈವ್ ಪರ್ಸೆಂಟ್ ಸರ್ಕಾರನಾ ಅಂತ ನರೇಂದ್ರ ಮೋದಿಯವರು ಆರೋಪ ಮಾಡಿದರು ಒಂದು ಕಡೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಬಿ ಜೆ ಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರ ಆರೋಪ ಅದಕ್ಕೆ ಪ್ರತಿಯಾಗಿ ತಿರುಗೇಟನ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏಯ್ಟಿ ಫೈವ್ ಪರ್ಸೆಂಟ್ ಸರ್ಕಾರ ಕಾಂಗ್ರೆಸ್ದು ಅಂತ ಹೇಳ್ತಿದ್ದಾರೆ ಜೊತೆಗೆ ಬಿ ಜೆ ಪಿ ಸರ್ಕಾರ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಯಾಕಂದರೆ ನಾವು ರೈತರಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಗರ್ಭಿಣಿಯರ್ಗಾಗಿರ್ಬೋದು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳು ಬಿ ಜೆ ಪಿ ಸರ್ಕಾರದಲ್ಲಿ ಡೈರೆಕ್ಟ್ ಫಲಾನುಭವಿಗಳ ಅಕೌಂಟ್ಗೆ ಖಾತೆಗೆ ಹೋಗ್ತಾ ಇದೆ ಹಾಗಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟ್ ಬೆನಿಫಿಟ್ಟು ಫಲಾನುಭವಿಗಳು ಇದರಲ್ಲಿ ಯಾವುದೇ ರೀತಿಯ ಸೋರಿಕೆ ಇಲ್ಲ ಒಂದು ಬಟನ್ ಹೊತ್ತಿದ್ರೆ ಸಾಕು ಡೈರೆಕ್ಟ್ ಆಗಿ ರೈತರ ಅಕೌಂಟಿಗೆ ಹಣ ಹೋಗ್ತಾ ಇದೆ ಇಲ್ಲಿ ಮಧ್ಯವರ್ತಿಗಳಿಲ್ಲ ರಾಜೀವ್ ಗಾಂಧಿ ಹೇಳಿದಂತೆ ನಮ್ಮ ಯೋಜನೆಗಳು ಏಯ್ಟಿ ಫೈವ್ ಪರ್ಸೆಂಟ್ ಸೋರಿಕೆ ಆಗ್ತಾ ಇಲ್ಲ ಭ್ರಷ್ಟಾಚಾರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ತಲುಪ್ತಾ ಇದೆ ಈ ಹಿಂದೆ ಇತ್ತು ಹದಿನೈದು ಪರ್ಸೆಂಟ್ ಮಾತ್ರ ಫಲಾನುಭವಿಗಳಿಗೆ ಯೋಜನೆ ಯಾರಿಗೆ ಸಿಗ್ಬೇಕು ಅವ್ರು ಸಿಗ್ತಾ ಇದೆ ಉಳಿದ ಏಯ್ಟಿ ಪರ್ಸೆಂಟ್ ಸಿಗ್ತಾ ಇಲ್ಲ ಅಂತ ಏನು ರಾಜೀವ್ ಗಾಂಧಿ ಹೇಳಿದರು ನಾನು ಹೇಳ್ತಾ ಇದ್ದೀನಿ ಈಗ ನರೇಂದ್ರ ಮೋದಿ ಈಗ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ಸಿಗ್ತಾ ಇದೆ ಡೈರೆಕ್ಟ್ ಬೆನಿಫಿಟ್ ಡೈರೆಕ್ಟ್ ಅಕೌಂಟ್ಗೆ ಹೋಗ್ತಾ ಇದೆ ಸೊ ಇದು ಬಿ ಜೆ ಪಿ ಸರ್ಕಾರದ ಕ್ಲೀನ್ ಅಂತ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ ಜೊತೆಗೆ ಕುಡ್ಚಿಯಲ್ಲಿ ನಾವು ಸ್ಪೀಚ್ ಮಾಡಿದರು ನರೇಂದ್ರ ಅವರು ಅಲ್ಲೂ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ಅವರು ನರೇಂದ್ರ ಅವರು ಪಿಚ್ ಮಾಡಿದ್ರು ಕಾಂಗ್ರೆಸ್ಸು ಅಂಬೇಡ್ಕರ್ ಅವರಿಗೆ ದಲಿತರಿಗೆ ಅನ್ಯಾಯ ಮಾಡಿದೆ ಅವರಿಗೆ ಅವಮಾನ ಮಾಡಿದೆ ಅನ್ನೋ ಒಂದು ಅಂಶವನ್ನು ಹೇಳ್ತಾಯಿದ್ರು ಆಮೇಲೆ ಏನು ಸಬ್ಸಿಡೈಸ್ಡ್ ರೇಷನ್ನು ಇವೆಲ್ಲವೂ ಕೂಡ ಸರಿಯಾಗಿ ರೀಚ್ ಆಗ್ತಿರಲಿಲ್ಲ ಮೊದಲು ಅನ್ನೋ ಒಂದು ಅಂಶವನ್ನು ನರೇಂದ್ರ ಮೋದಿಯವರು ಒತ್ತಿ ಒತ್ತಿ ಹೇಳ್ತಾ ಇದ್ರು ಸೊ ಇಲ್ಲಿ ದಲಿತ ವಿಚಾರ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಮತ್ತೊಂದು ರಾಜೀವ್ ಗಾಂಧಿಯವರೇ ಹೇಳಿದಂತಹ ಏಯ್ಟಿ ಫೈವ್ ಪರ್ಸೆಂಟ್ ಫಲಾನುಭವಿಗಳಿಗೆ ತಲುಪದೇ ಇರತಕ್ಕಂಥ ಅಂಶವನ್ನು ರೈಸ್ ಮಾಡಿದ್ರು ಮತ್ತು ನರೇಂದ್ರ ಮೋದಿ ಅವರು ಯಾವಾಗ ರಾಜೀವ್ ಗಾಂಧಿ ಯಾವಾಗ ಮೋದಿ ಯಾವಾಗ ಬಿ ಜೆ ಪಿ ಸರ್ಕಾರ ಎಲ್ಲದಕ್ಕೂ ತಾಳೆ ಹಾಕಿ ಕಾಂಗ್ರೆಸ್ ನಾಯಕರ ಫಾರ್ಟಿ ಪರ್ಸೆಂಟ್ ಆರೋಪಕ್ಕೆ ಹೊಸ ಲೆಕ್ಕವನ್ನು ಕೊಟ್ಟು ಈಗ ಕಾಂಗ್ರೆಸ್ ನಾಯಕರ ಬಾಯನ್ನು ಮುಚ್ಚಿಸುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ನೋಡ ಇದು ಚುನಾವಣೆ ಮೇಲೆ ಎಷ್ಟು ಇಂಪ್ಯಾಕ್ಟ್ ಅಥವಾ ಎಫೆಕ್ಟ್ ಬೀಳಬಹುದು ಅಂತ ನಿಮ್ಮ ಪ್ರಕಾರ ಏಯ್ಟಿ ಫೈವ್ ಪರ್ಸೆಂಟ್ ಏನು ಕಾಂಗ್ರೆಸ್ ಸರ್ಕಾರ ಏಯ್ಟಿ ಫೈವ್ ಪರ್ಸೆಂಟ್ ಸರ್ಕಾರ ಒಂದು ಆರೋಪ ಇದೆ ನರೇಂದ್ರ ಮೋದಿ ಅವರು ಇದು ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಬರುತ್ತೆ ಬಿ ಜೆ ಪಿ ಎಷ್ಟು ಸೀಟ್ ಬರುತ್ತೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರಬಹುದು ಜೆ ಡಿ ಎಸ್ ಎಷ್ಟು ಸೀಟಲ್ಲಿ ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ